नमस्कार गेळेयरे एल्लरिगू जॉब कन्नड यूट्यूब चैनल गे स्वागत ನೀವಿಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆ ವರ ಬರ್ತಾ ಇದೆ ಹಾಗೇನೇ ಇಲ್ಲಿ ನೋಡ್ತಾ ಇರಬಹುದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗ್ತಾ ಇದೆ ಸ್ನೇಹಿತರೆ ಹಾಗೇನೆ ಒಟ್ಟು ಹುದ್ದೆಗಳು 36,261 ಇದೆ ಸ್ನೇಹಿತರೆ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೆನ್ ಮತ್ತೆ ವುಮೆನ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 23,500 ರೂಪಾಯಿಂದ 47,650 ರೂಪಾಯಿ ತನಕ ವೇತನವನ್ನು ನೀಡಲಾಗುತ್ತೆ ಅದನ್ನು ನೀವು ನೋಡಬಹುದು रिक्रूटमेंट बंदो डायरेक्ट रिक्रूटमेंट इरुत्ते स्नेहितरे इल्ली नोडबहुदु 67.5% बै डिस्ट्रिक्ट रिक्रूटमेंट आफ् मेल कैंडिडेट्स अगेन 22.5% बै डायरेक्ट रिक्रूटमेंट आफ् फीमेल कैंडिडेट्स अगेन 10% बै डायरेक्ट रिक्रूटमेंट आफ् इन सर्विस कैंडिडेट्स फ्रम द कैडर आफ् पोलीस कॉन्स्टेबल आर् KSRP एंड KSISF अगर एस्टेस्ट पर्सेंटेज रिक्रूटमेंट हेगर अट्ठा क्वालिफिकेशन बंद मस्ट हैव पास्ट PUC आर इक्वलेंट क्वालिफिकेशन PUC अंतरतकोर मिनिमम PUC अर्जी सल्सबू अगर वयोमिति नोड़े स्नितर 27 वर्ष गरिष्ठ वयोमिति है कनिष्ठ वयोमिति 19 वर्ष इको गरिष्ठ वयोमिति SC ಮತ್ತು ST ಅಭ್ಯರ್ಥಿಗಳಿಗೆ 27 ವರ್ಷ ಇದೆ OBC ಅಭ್ಯರ್ಥಿಗಳಿಗೆ 25 ವರ್ಷ ಇದೆ ಹಾಗೇನೆ ಎಕ್ಸ್ ಸರ್ವಿಸ್ ಮೆನ್ಸ್ ಗೂ ಕೂಡ 25 ವರ್ಷ ವಯೋಮಿತಿ ಆಗಿರುತ್ತೆ ಗರಿಷ್ಠ ವಯೋಮಿತಿ ಹಾಗೇನೆ ನೀವು ಇಲ್ಲಿ ನೋಡಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಂದ್ರೆ ಫಿಸಿಕಲ್ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಇರುತ್ತೆ ಆದರೆ ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಸ್ನೇಹಿತರೆ ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮೆನ್ ಅಭ್ಯರ್ಥಿಗಳಿಗೆ ಹೈಟ್ 168 ಚೆಸ್ಟ್ 86 ಸೆಂಟಿಮೀಟರ್ಸ್ ಇರಬೇಕು ಹಾಗೇನೆ ವುಮೆನ್ಸ್ ಗೆ ಹೈಟ್ 157 ವೇಟ್ 45 kg ಇರಬೇಕು ಹಾಗೇನೆ ನೀವು ನೋಡ್ತಾ ಇರಬಹುದು ಬೇರೆ ಅಂದ್ರೆ ಇಲ್ಲಿ ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಟ್ರೈಬಲ್ ಸ್ಟೇಯಿಂಗ್ ಮೆನ್ಸ್ ಗೆ ಬೇರೆ ಕ್ರೈಟೀರಿಯಾ ಇದೆ ಸ್ನೇಹಿತರೆ ಟ್ರೈಬಲ್ ಮೆನ್ಸ್ ಗಾದ್ರೆ ಐ ಟೆಸ್ಟ್ ಇರಬೇಕು ವೇಟ್ ಟೆಸ್ಟ್ ಇರಬೇಕು ಹಾಗೇನೆ ಟ್ರೈಬಲ್ ವುಮೆನ್ ಗಾದ್ರೆ ಐ ಟು ವೇಟ್ ಟೆಸ್ಟ್ ಇರಬೇಕು ಅದನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗೇನೆ ನಿಮ್ಮ ಶಾರ್ಟ್ ಪುಟ್ ಐ ಪುಟ್ ಬೇರೆ ತರ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಅದನ್ನ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ನೀಡಲಾಗಿದೆ ಸ್ನೇಹಿತರೆ ಆಗನೇ ನೀವು ಈ ಒಂದು ನೋಟಿಫಿಕೇಶನ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಕೂಡ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಬಹುದು ಇದು ಒಂದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು